ಓಕೆ ಸ್ಟೂಡೆಂಟ್ಸ್, ಇವತ್ತು ನಾವು ಒಂದು ಹೊಸ ಸಬ್ಜೆಕ್ಟ್ ನಿಮಗೆ ಅಂದ್ರೆ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ನಮಗೆ ಈ ಸಬ್ಜೆಕ್ಟ್ ಹೊಸ ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು? ಓಕೆನಾ, ಯಾವುದು ಇನ್ಕಮ್ ಟ್ಯಾಕ್ಸ್ ಒನ್ ಅಂತ ಹೇಳಿ. ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್? ಸಿ, ಸಬ್ಜೆಕ್ಟ್ ಒಳಗಡೆ ಹೋಗೋದಕ್ಕೆ ಮುಂಚೆ ನಮ್ಗೆ ಫಸ್ಟ್ ವಾಟ್ ಈಸ್ ಟ್ಯಾಕ್ಸ್ ಅಂತ ಹೇಳಿ ತಿಳ್ಕೊಳ್ಬೇಕು. ಈ ಟ್ಯಾಕ್ಸ್ ಅನ್ನೋದು ಕಾನ್ಸೆಪ್ಟ್ ಯಾವಾಗ ಬಂತು ಇಂಡಿಯಾನಲ್ಲಿ? ಹೌದಾ, ಯಾಕೆ ಬಂತು ಅಂತ ಹೇಳಿ. ಹೌದಾ, ಸಿ, ಈ ಟ್ಯಾಕ್ಸ್ ಅಂತ ಒಂದು ವರ್ಡ್ ಈ 1847 ಅಲ್ಲಿ ಜೇಮ್ಸ್ ವಿಲ್ಸನ್ ಅಂತ ಹೇಳಿ ಆ ವ್ಯಕ್ತಿ, ಓಕೆನಾ, ಅವನು ಬ್ರಿಟಿಷ್ ರೂಲರ್, ಓಕೆನಾ, ನಮ್ಮ ಇಂಡಿಯಾನಲ್ಲಿ ಅವನು ಇದ್ದ. ಅವನು ಯಾವುದೋ ಒಂದು ವಾರ್ ಮಾಡ್ದ, ಓಕೆನಾ, ವಾರ್ ಮಾಡಿ ವಾರ್ ನಲ್ಲಿ ಸೋತೋಗ್ಬಿಟ್ಟು ಸಿಕ್ಕಾಪಟ್ಟೆ ಲಾಸಸ್ ಆಗ್ಬಿಡ್ತು, ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಡ್ತು. ಅವನೇನ್ ಮಾಡ್ದ, ಅರೆ ಲಾಸ್ ಆಗೋಯ್ತಲ್ವಾ, ಈ ಲಾಸ್ ಎಲ್ಲ ಹೆಂಗಪ್ಪ ತುಂಬಿಕೊಡೋದು ಅಂತ ಹೇಳಿ ಇಂಗ್ಲೆಂಡ್ ನಿಂದ ರಾಣಿ ಎಲಿಜಬೆತ್, ಓಕೆನಾ, ಅವಳು ಬೈದ್ಲು. ಏನಂತ, ಏನಪ್ಪ ಮಾಡ್ತಾ ಇದೀಯಾ, ಲಾಸ್ ಆಗೈತೆ, ಇಂದು ಯುದ್ಧದಲ್ಲಿ ಗೆದ್ದಿದ್ರೆ ಅಟ್ಲೀಸ್ಟ್ ಒಂದಷ್ಟು ಪ್ರಾಪರ್ಟೀಸ್ ಆದ್ರೂ ಕಟ್ಕೊಂಡ್ ಬರ್ಬೋದಾಗಿತ್ತು, ನೀನ್ ಸೋತ್ಕೊಂಡ್ ಬಂದಿದ್ಯಾ, ಲಾಸ್ ಆಗಿದೆ, ಅದೆಲ್ಲ ಗೊತ್ತಿಲ್ಲ, ಈ ಲಾಸ್ ನ ತುಂಬಿಕೊಡ್ಬೇಕು, ಈ ಲಾಸ್ ನ ರಿಕವರಿ ಮಾಡಬೇಕು ಅಂತ ಹೇಳಿದ್ರು. ಆಗ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಟ್ಯಾಕ್ಸ್ ಅನ್ನೋ ಒಂದು ಸಿಸ್ಟಮ್ ಅನ್ನ ತಂದ್ರು. ಪ್ರತಿ ಒಬ್ಬ ಸಿಟಿಜನ್ ಮೇಲೂ, ಪ್ರತಿಯೊಬ್ಬ ನಾಗರಿಕನ ಮೇಲೂ, ಓಕೆನಾ, ಅವ್ರು ಬೆಳೀತಕ್ಕಂತ ಬೆಳೆ ಮೇಲೆ, ಓಕೆನಾ, ಅವ್ರು ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ದುಡ್ಡು, ಈ ತರ ಅದರ ಮೇಲೆ ಟ್ಯಾಕ್ಸ್ ಅನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಿಂದ ಇವಾಗವರೆಗೂ ಆ ಟ್ಯಾಕ್ಸ್ ಸಿಸ್ಟಮ್ ಅನ್ನೋದು ಏನಾಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ಇಂಡಿಯಾನಲ್ಲಿ 1961 ಅಲ್ಲಿ, ಏನದು, 1961 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತೇಳಿ ಆನ್ ಫಸ್ಟ್ ಆಫ್ ಏಪ್ರಿಲ್ 1961 ಅಲ್ಲಿ, ಓಕೆನಾ, ಪಾರ್ಲಿಮೆಂಟ್ ಅಲ್ಲಿ ಒಂದು ಸ್ಪೆಷಲ್ ಲೆಜಿಸ್ಲೇಷನ್ ಆಗಿ ಒಂದು ಸ್ಪೆಷಲ್ ಲಾ, ಇನ್ಕಮ್ ಟ್ಯಾಕ್ಸ್ ಲಾ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳಿ ಜಾರಿಗೆ ತಂದ್ರು. ಅದರಲ್ಲಿ ಏನೇನು ಇತ್ತು ಅಂತ ಹೇಳಿದ್ರೆ, ಯಾವ ರೀತಿ ಟ್ಯಾಕ್ಸ್ ಹಾಕ್ಬೇಕು, ಯಾರಿಗೆ ಟ್ಯಾಕ್ಸ್ ಹಾಕ್ಬೇಕು, ಯಾವಾಗ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿ ಕಂಪ್ಲೀಟ್ ರೂಲ್ಸ್ ಅನ್ನ ಬರೆದು 1961 ಅಲ್ಲಿ. ನಾವು ಇನ್ಕಮ್ ಟ್ಯಾಕ್ಸ್ ಲಾಸ್ ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ವಿ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ಲಿ ವಿತ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961. ಓಕೆನಾ ಸರ್, ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ಟ್ಯಾಕ್ಸ್ ನಮ್ಗೆ ಕೆಲಸ ಇಲ್ವಾ ಟ್ಯಾಕ್ಸ್ ಕಟ್ಟೋದಕ್ಕೆ? ಈಗ ಫಾರ್ ಎಕ್ಸಾಂಪಲ್, ನಮ್ ಜಗದೀಶ್ ಒಂದ್ 10 ಲ್ಯಾಕ್ ರುಪೀಸ್ ಇನ್ಕಮ್ ಇದೆ, ಅವನಿಗೆ ಇನ್ಕಮ್ ಇದೆ ಅಂತ ಹೇಳಿ ಗವರ್ಮೆಂಟ್ ಜಗದೀಶ್ ನಿನ್ಗೆ ಇನ್ಕಮ್ 10 ಲ್ಯಾಕ್ಸ್ ಇನ್ಕಮ್ ಇದೆ, ಕಟ್ಟು 30% ಟ್ಯಾಕ್ಸ್, 3 ಲಕ್ಷ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಅವನ್ ಕಟ್ತಾನ ಇಲ್ವಾ, ಕಟ್ಟಬೇಕಾ ಬೇಡವಾ, ಎರಡು ತರದ್ ಬರುತ್ತೆ, ಹೌದಾ ಇಲ್ವೋ? ಕೌಶಿಕ್ಗೆ 1 ಕ್ರೋರ್ ರುಪೀಸ್ ಇನ್ಕಮ್ ಇದೆ, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ, 1 ಕ್ರೋರ್ ರುಪೀಸ್ ಇನ್ಕಮ್ ಇದೆ, ಪ್ರಾಫಿಟ್ ಬಂದಿದೆ. ಗವರ್ಮೆಂಟ್ ಹೇಳ್ತು 30% ಟ್ಯಾಕ್ಸ್ ಕಟ್ಟಪ್ಪ ಕೌಶಿಕ್ ಅಂತ ಹೇಳ್ತು, 30 ಲ್ಯಾಕ್ ರುಪೀಸ್ ಟ್ಯಾಕ್ಸ್ ಕಟ್ಟಬೇಕು, ಹೌದಾ ವಿನಯ್? ಅವನದೊಂದು 10 ಮನೆ ಇದೆ, ಬಾಡಿಗೆ ಕೊಟ್ಟಿದ್ದಾನೆ, 10 ಮನೆ ಬಾಡಿಗೆಯಿಂದ ವರ್ಷಕ್ಕೆ ಒಂದು 20 ಲಕ್ಷ ಇನ್ಕಮ್ ಬರ್ತಾ ಇದೆ, ಓಕೆನಾ, 20 ಲಕ್ಷ ಇನ್ಕಮ್ ಮೇಲೆ 30% 6 ಲಕ್ಷ ಟ್ಯಾಕ್ಸ್ ಕಟ್ಟಪ್ಪ ಅಂತ ಹೇಳ್ತೀನಿ. ಹಾಗೆ ಯಾರು, ನಮ್ಮ ರಂಜಿತ್, ರಂಜಿತ್ ಏ ನಿಮ್ಮಪ್ಪ ಪೊಲೀಸ್ ಅಪ್ಪ, ನಿಮ್ಮಪ್ಪನ್ಗೆ 10 ಲಕ್ಷ ರೂಪಾಯಿ ಇನ್ಕಮ್ ಇದೆ, ಒಂದು ವರ್ಷಕ್ಕೆ ವರಮಾನ ಇದೆ, ಹೌದಾ, ಕಟ್ಟು ಟ್ಯಾಕ್ಸ್ ಅಂತ ಹೇಳುದು, 3 ಲಕ್ಷ ಟ್ಯಾಕ್ಸ್ ಕಟ್ಟು ಅಂತ ಹೇಳುದು. ನೀವೆಲ್ಲ ಟ್ಯಾಕ್ಸ್ ಕಟ್ತೀರಾ ಇಲ್ವಾ ಹೇಳಿ, ಕಟ್ಟಬೇಕಾ ಬೇಡವಾ? ಜೋರಾಗ ಕಟ್ಬೇಕು, ಇದು ವರ್ಚುವಲ್ ಆನ್ಲೈನ್ ಕ್ಲಾಸಸ್ ತರ, ಓಕೆನಾ, ಕಟ್ಲೇಬೇಕು. ಯಾಕೆ ಕಟ್ಬೇಕು? ನಿಮ್ಗೆ ಗ್ರಾಚಾರ ಇದೆಯನ್ರಿ, ಏನಕ್ಕೆ ಕಟ್ಬೇಕು? ನಿಮ್ಗೆ ತಾನೇ ಇನ್ಕಮ್, ಏನ್ ಕಟ್ಬೇಕು ಟ್ಯಾಕ್ಸ್? ವೈ ಯು ಹ್ಯಾವ್ ಟು ಪೇ ಟ್ಯಾಕ್ಸ್? ಯಾಕೆ ಟ್ಯಾಕ್ಸ್ ಕಟ್ಬೇಕು, ಹೌದಾ ಇಲ್ವೋ? ಸಿ, ಪೇಯಿಂಗ್ ಟ್ಯಾಕ್ಸಸ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ, ಪೇಯಿಂಗ್ ಟ್ಯಾಕ್ಸ್ ಈಸ್ ಆರ್ ಲಯಬಿಲಿಟಿ, ಪೇಯಿಂಗ್ ಟ್ಯಾಕ್ಸ್ ಈಸ್ ಆರ್ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ ಅದು, ನಮ್ಮ ಮೇಲಿರ್ತಕ್ಕಂತ ಒಂದು ಲಯಬಿಲಿಟಿ ಅದು, ಅರ್ಥ ಆಗ್ತಿದ್ಯಾ? ನಾವು ಕಟ್ಲೇಬೇಕಾಗಿರ್ತಕ್ಕಂತ ಒಂದು ಜವಾಬ್ದಾರಿ ಅದು. ಯಾಕೆ ಅಂತೇಳಿದ್ರೆ, ಬೀಯಿಂಗ್ ದ ಸಿಟಿಜನ್ಸ್ ಆಫ್ ದ ಕಂಟ್ರಿ, ನೀವೆಲ್ಲ ಇನ್ಕಮ್ ನ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದ್ರಿಂದ ಇಂಡಿಯನ್ ಗವರ್ಮೆಂಟ್ ನಿಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಫೆಸಿಲಿಟೀಸ್ ನ ಸೇವೆಗಳನ್ನ ಕೊಡ್ತಾ ಇದ್ದಾರೆ, ಹೌದಾ? ಆ ಸೇವೆಗಳು ಯಾರ ದುಡ್ಡಿಂದ ಕೊಡ್ತಾ ಇದ್ದಾರೆ? ಆ ಫೆಸಿಲಿಟೀಸ್ ಎಲ್ಲ ಯಾರ ದುಡ್ಡಿಂದ ಕೊಡ್ತಾ ಇದ್ದಾರೆ? ನಮ್ ದುಡ್ಡಿಂದಾನೆ ಕೊಡ್ತಾ ಇದ್ದಾರೆ, ಹೌದಾ?
ನಾವು ಟ್ಯಾಕ್ಸ್ ಕಟ್ಟಿದ್ರೆ ಆ ಬಂದಿರತಕ್ಕಂತ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ನಮಗೆ ಏನೇನು ಬೇಕು ಹೌದಾ ರೋಡ್ ಬೇಕು ಪಬ್ಲಿಕ್ ಲೈಟಿಂಗ್ ಬೇಕು ಹೌದಾ ಸ್ಯಾನಿಟರೀಸ್ ಬೇಕು ಡಿಫೆನ್ಸ್ ಬೇಕು ಆರ್ಮಿ ಬೇಕು ಹೌದಾ ಮತ್ತೆ ಸಬ್ಸಿಡಿ ರೇಟ್ ಅಲ್ಲಿ ನಮಗೆ ಸಿಲಿಂಡರ್ ಬೇಕು ಸಬ್ಸಿಡಿ ರೇಟ್ ಅಲ್ಲಿ ಪೆಟ್ರೋಲ್ ಬೇಕು ಸಬ್ಸಿಡಿ ರೇಟ್ ಅಲ್ಲಿ ಎಜುಕೇಶನ್ ಬೇಕು ಸಬ್ಸಿಡಿ ರೇಟ್ ಅಲ್ಲಿ ಹೆಲ್ತ್ ಬೇಕು ಹೌದಾ ಅನೇಕ ರೀತಿಯಾಗಿರತಕ್ಕಂತ ಫೆಸಿಲಿಟಿ ನಮ್ಮ ಗವರ್ನಮೆಂಟ್ ನಮಗೆ ಬೀಯಿಂಗ್ ದ ಸಿಟಿಜನ್ಸ್ ಆಫ್ ದ ಕಂಟ್ರಿ ನಮಗೆಲ್ಲ ಕೊಡ್ತಾ ಇದೆ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ವಾಟ್ ಈಸ್ ದ ರೆವಿನ್ಯೂ ಫಾರ್ ದ ಗವರ್ನಮೆಂಟ್ ಈಸ್ ವಾಟ್ ಎವರ್ ದ ಟ್ಯಾಕ್ಸಸ್ ವಿ ಆರ್ ಪೇಯಿಂಗ್ ಆನ್ ದ ಇನ್ಕಮ್ ಅರ್ನ್ ಬೈ ಅನ್ ಇಂಡಿವಿಜುವಲ್ ವಾಟ್ ಎವರ್ ದ ಇನ್ಕಮ್ ಅರ್ನ್ ಬೈ ಅನ್ ಇಂಡಿವಿಜುವಲ್ ಆರ್ ಎ ಪರ್ಸನ್ ಆರ್ ಎ ಪರ್ಸನ್ Using such income as in the form of tax, our income na tax uddare collect maadi nama mele matte investment anna maadta idare namage sevegalanna kodta idare eshto janike ee on vichara gottilla tax enakke sar kodbeko income naan alva sampadne maadiddo en sunne income earn maadibidtiya ee kaushik business na hange start maadibidtana olle road beka olle infrastructure beka ಹೌದಾ ಇಲ್ವೋ ರೋಡ್ ಸರಿ ಇಲ್ಲ ಅಂದ್ರೆ ಕ್ಯಾಕಸ್ ಮಕ್ಕೋಗಿತೀವ ಎಂಎಲ್ಎಗಳಿಗೆ ಎಂಪಿಗಳಿಗೆ ಅವ್ರಿಗೆಲ್ಲ ಏನ್ರೆ ಹಿಂಗ್ ಮಾಡ್ತಾ ಇದ್ರೆ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ಪ್ರಾಮಾಣಿಕವಾಗಿ ನಾವು ಟ್ಯಾಕ್ಸ್ ಅನ್ನ ತೆರಿಗೆಯನ್ನು ಪಾವತಿ ಮಾಡಿದ್ದೆ ಅದರಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದೆ ಅದರಲ್ಲಿ ನಾವು ಫೆಸಿಲಿಟೀಸ್ ನ ಕೇಳ್ತಕ್ಕಂತ ರೈಟ್ ಹಕ್ಕು ನಮ್ಗೆ ಇರುತ್ತೆ ಹೌದಾ ಎಷ್ಟೋ ಜನ ಟ್ಯಾಕ್ಸ್ ಕೊಡದಾಗ ಮೋಸ ಮಾಡ್ತಾರೆ ಆ ಮೋಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ಹಕ್ಕು ಇರೋದಿಲ್ಲ ನನಗೆ ಇದು ಬೇಕು ಈ ತರದ್ದಾಗಿದೆ ಈ ತರದ್ ಮಾಡಿಲ್ಲ ಗವರ್ಮೆಂಟ್ ಅಂತ ಕೇಳೋ ಅಂತ ಹಕ್ಕು ಇರೋದಿಲ್ಲ ಅದಕ್ಕೆ ನಾನು ಪ್ರತಿ ಸೆಮಿಸ್ಟರ್ ಅಲ್ಲೂ ಇನ್ಕಮ್ ಟ್ಯಾಕ್ಸ್ ಹೇಳ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಏನಂತ ಇವತ್ತಿನ ದಿನಾನೇ ಓದ್ತಾ ಇರ್ಬೋದು ನಾಳೆ ಕೆಲ್ಸಕ್ಕೆ ಹೋದಾಗ ದಯವಿಟ್ಟು ನಿಮಗೆ ಏನಾದ್ರೂ ಇನ್ಕಮ್ ಇದ್ದು ಆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಏನೋ ಒಂದು ಲಿಮಿಟ್ ಹೇಳಿರುತ್ತೆ ಸೇ 2.5 ಲಕ್ಷ ರೂಪಾಯಿ ಮೇಲ್ಪಟ್ಟ ಇನ್ಕಮ್ ಇರ್ತಕ್ಕಂತ ಒಬ್ಬ ಪರ್ಸನ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳುತ್ತೆ ಹೌದಾ ನೀವು ಟ್ಯಾಕ್ಸ್ ಕಟ್ಟೋದ್ರಿಂದ ಆ ಹಣ ಮತ್ತೆ ನಿಮಗೆ ಸೇವೆ ರೂಪದಲ್ಲಿ ವಾಪಸ್ ಬರುತ್ತೆ ಅರ್ಥ ಆಗ್ತಿದ್ಯಾ ಈಗ ನಿಮ್ಮ ಮನೆ ಮುಂದೆ ಒಂದು ಮನೆ ಕಟ್ಟಿಸ್ಕೋತೀರಾ ಮನೆ ಕಟ್ಟಿಸ್ಕೊಳ್ಬೇಕು ಅಂದ್ರೆ ಓಡಾಡೋದಕ್ಕೆ ಒಂದು ರೋಡ್ ಬೇಕು ತಾನೆ ಆ ರೋಡ್ ಯಾರಾಗ ಕೊಡ್ತಾರೆ ಗವರ್ಮೆಂಟ್ ಆಗಿ ಕೊಡ್ತಾರೆ ಹೌದಾ ನೀವು ಆ ಮನೆ ಕಟ್ಟಿಸ್ಕೊಳ್ಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸಸ್ ಕಟ್ಟಿರ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ಬೇಕು ತಾನೆ ನೀವು ಕಟ್ಟಿದಾಗ ನಮ್ಗೆ ಹಕ್ಕಿರುತ್ತೆ ಇಲ್ಲಿ ರೋಡ್ ಹಾಕಿಲ್ಲ ನಾಳೆ ದಿನ ಓಟ್ ಕೇಳಕ್ ಬಂದಾಗ ಅಥವಾ ಯಾವುದೇ ಒಂದು ಗವರ್ಮೆಂಟ್ ಅಧಿಕಾರಿನ ಪ್ರಶ್ನೆ ಮಾಡತಕ್ಕಂತ ಕ್ವಶನ್ ಮಾಡತಕ್ಕಂತ ಒಂದು ಅಧಿಕಾರ ನಮ್ಗಿರುತ್ತೆ ಅದಕ್ಕೆ ನಾವು ಟ್ಯಾಕ್ಸ್ ಬಗ್ಗೆ ಎಷ್ಟೊಂದು ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಕೇಳಿದೆ ಅಂದ್ರೆ ವೈ ವಿ ಹ್ಯಾವ್ ಟು ಪೇ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಟ್ಯಾಕ್ಸ್ ಅನ್ನೋದು ಇದೆ ದಿಸ್ ಈಸ್ ದ ರೀಸನ್ ವೈ ವಿ ಹ್ಯಾವ್ ಟು ಪೇ ಟ್ಯಾಕ್ಸ್ ಅರ್ಥ ಆಗ್ತಿದ್ಯಾ ಇಲ್ಲಿ ಟ್ಯಾಕ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಎರಡು ತರ ಟ್ಯಾಕ್ಸ್ ಬರುತ್ತೆ ಎಷ್ಟರ ಎರಡು ತರ ಒಂದು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ ಯಾವುದದು ಡೈರೆಕ್ಟ್ ಟ್ಯಾಕ್ಸ್ ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಸರ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಇನ್ಕಮ್ ಯಾರು ಇದೆ ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಇನ್ಕಮ್ ಯಾರಿಗಿದೆ ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಈಗ ನನಗೆ ಇನ್ಕಮ್ ಇದ್ರೆ ನಾನ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ನನ್ ಇನ್ಕಮ್ ಮೇಲೆ ಹೌದಾ ನಾನ್ ಜಗದೀಶ್ಗೆ ಏ ಟ್ಯಾಕ್ಸ್ ಕಟ್ಟೋ ಜಗದೀಶ್ ನನಗೆ ಇನ್ಕಮ್ 10 ಲಕ್ಷ ಇದೆ ನಿಮ್ 3 ಲಕ್ಷ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಏನ್ ಸರ್ ಜ್ವರ ನಿಮಗ್ ಬಂದು ಇಂಜೆಕ್ಷನ್ ಅನ್ನು ಕೊಡ್ತೀರಾ ಅಂತ ಕೇಳ್ತಾರೆ ಹೌದಾ ಇನ್ಕಮ್ ಯಾರು ಅರ್ನ್ ಮಾಡಬಹುದು ನಾನು ಹೌದಾ ಅದಕ್ಕೆ ಇಲ್ಲಿ ನಾವು ಡೆಫಿನೇಷನ್ ಹೇಳಬೇಕಾದ್ರೆ ಡೈರೆಕ್ಟ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ವೇರ್ ವೆನ್ ಇನ್ಸಿಡೆಂಟ್ಸ್ ಅಂಡ್ ಇಂಪ್ಯಾಕ್ಟ್ when incidents and impact is on the same person incidents and impact incidents andre yaro eno income income yardu income yard irutte aa tax na ondu effect kuda avr mele irutte impact anta helidre eno impact is nothing but yar mele income tax bilutte anta heli iga income nandadre nane tax anna kattbekagutte ಅದನ್ನ ನಾವು ಇನ್ಸಿಡೆಂಟ್ಸ್ ಅಂಡ್ ಇಂಪ್ಯಾಕ್ಟ್ ಇಫ್ ಇಟ್ ಈಸ್ ಆನ್ ದ ಸೇಮ್ ಪರ್ಸನ್ ಇಫ್ ಇಟ್ ಈಸ್ ಆನ್ ದ ಸೇಮ್ ಪರ್ಸನ್ ವಿ ಕಾಲ್ ಇಟ್ ಆಸ್ ಎ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಸೇ ಡೈರೆಕ್ಟ್ ಟ್ಯಾಕ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇನ್ಕಮ್ ಟ್ಯಾಕ್ಸ್ ನೀವು ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ
ನಿಮ್ಮ ಸ್ಯಾಲರಿ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಿ. ಹೌಸ್ ಪ್ರಾಪರ್ಟಿ ನಲ್ಲಿ ರೆಂಟಲ್ ಇನ್ಕಮ್ ಬರ್ತಾ ಇದ್ರೆ ಕಟ್ಟು ಇನ್ಕಮ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಮೇಲೆ ಅಂತ ಹೇಳ್ತೀವಿ. ಕೌಶಿಕ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಬಿಸ್ನೆಸ್ ನಲ್ಲಿ ಕೋಟಿ ರೂಪಾಯಿ ಲಾಭ ಬಂದಿದೆ, ಕಟ್ಟು ಪ್ರಾಫಿಟ್ ಬಿಸ್ನೆಸ್ ನಲ್ಲಿ ಅಂತ ಹೇಳ್ತೀನಿ. ವಿನಯ್ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಅನ್ಕೋಣ, ಲಾಯರ್ ಅನ್ಕೋಣ, ಡಾಕ್ಟರ್ ಅನ್ಕೋಣ, ಪ್ರೊಫೆಷನಲ್ ಇನ್ಕಮ್ ಕಟ್ಟು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅರ್ಥಕ್ಕೆ ಈ ರೀತಿ ಯಾವುದೇ ಇನ್ಕಮ್ ಟ್ಯಾಕ್ಸ್ ಅದು ಎಂತ ಟ್ಯಾಕ್ಸ್ ಆಗಿರುತ್ತೆ, ಡೈರೆಕ್ಟ್ ಟ್ಯಾಕ್ಸಸ್ ಆಗಿರುತ್ತೆ. ಅದೇ ತರ ವೆಲ್ತ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಏನದು ವೆಲ್ತ್ ಟ್ಯಾಕ್ಸ್? ವೆಲ್ತ್ ಟ್ಯಾಕ್ಸ್ ಇಸ್ ಆಲ್ಸೋ ಎ ಡೈರೆಕ್ಟ್ ಟ್ಯಾಕ್ಸ್. ನಿನ್ನ ಹತ್ರ ವೆಲ್ತ್ ಇದೆಯಾ, ಪ್ರಾಪರ್ಟೀಸ್ ಇದೆಯಾ, ಯಾರ್ದು ಪ್ರಾಪರ್ಟಿ ಅದು ವಿನಯ್ದ, ಕಟ್ಟು ಟ್ಯಾಕ್ಸ್ ವಿನಯ್ ಅಂತ ಹೇಳ್ತೀನಿ. ನಿನ್ನ ಹತ್ರ ಪ್ರಾಪರ್ಟಿ ಇತ್ತು, ಐ ಕೆನಾಟ್ ಆಸ್ಕ್ ರಂಜಿತ್ ಟು ಪೇ ಟ್ಯಾಕ್ಸ್. ಹೌದಾ, ನಿಂದು ಪ್ರಾಪರ್ಟಿ ಇಟ್ಕೊಂಡು ಅವನು ಕೇಳಕ್ಕಾಗುತ್ತಾ? ಇಲ್ಲ. ಅದನ್ನೇ ನಾವೇನಂತ ಹೇಳ್ತೀವಿ, ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಸಿ, ಎರಡೇ ವರ್ಡ್ ನಾವು ಇಟ್ಕೊಳ್ಬೇಕು, ಇನ್ಸಿಡೆನ್ಸ್ ಇಂಪ್ಯಾಕ್ಟ್. ಇಫ್ ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಆಫ್ ದ ಇನ್ಕಮ್ ಈಸ್ ಆನ್ ದ ಸೇಮ್ ಪರ್ಸನ್, ಓಕೆ, ದೆನ್ ವಿ ಕಾಲ್ ಇಟ್ ಆಸ್ ಸಚ್ ಟ್ಯಾಕ್ಸಸ್ ಈಸ್ ಕಾಲ್ಡ್ ಆಸ್ ಎ ಡೈರೆಕ್ಟ್ ಟ್ಯಾಕ್ಸಸ್. ಇಫ್ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್, ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್, ವಿ ಕಾಲ್ ಇಟ್ ಆಸ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಸರಿ, ಇದು ಯಾವ ಸರ್ ಯಾವ ತರ ಸರ್ ಇನ್ಡೈರೆಕ್ಟ್ ಟ್ಯಾಕ್ಸ್? ಇನ್ಸಿಡೆನ್ಸ್ ಅಂದ್ರೆ ಏನು? ಇನ್ಕಮ್ ಅಂತ ಹೇಳ್ತೇನೆ. ಇನ್ಕಮ್ ಒಬ್ಬಂದು ಟ್ಯಾಕ್ಸ್ ಇನ್ನೊಬ್ಬನ ಕಟ್ಟೋದು. ಯಾವ್ದಾದ್ರು ಎಕ್ಸಾಂಪಲ್ ಹೇಳಿ ನೋಡೋಣ. ಸೇಲ್ಸ್ ಟ್ಯಾಕ್ಸ್, ಕರೆಕ್ಟಾ? ಸೇಲ್ಸ್ ಟ್ಯಾಕ್ಸ್ ಯಾರು ಸೇಲ್ಸ್ ಟ್ಯಾಕ್ಸ್ ಹಾಕೋದು? ಯಾರು ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಅವ್ರು ಹಾಕ್ತಾರೆ. ಹೌದಾ? ಮ್ಯಾನುಫ್ಯಾಕ್ಚರರ್ ಒಂದು ವಸ್ತುನ, ಈ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಮಾಡಿದ್ರೆ ಅದರ ಮೇಲೆ ಎಂ ಆರ್ ಪಿ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಅಂತ ಹೇಳ್ತಾನೆ, ಕರೆಕ್ಟಾ? 25 rupees ದಿಸ್ ಪ್ಯಾನ್ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಅಂತ ಹೇಳುತ್ತಾನೆ. ಹಾಗಾದ್ರೆ ನಾವು 25 rupees ಕೊಟ್ಟು ಮ್ಯಾನುಫ್ಯಾಕ್ಚರರ್ಗೆ 25 rupees ಕಟ್ತಾ ಇದೀವಿ. ಹೌದಾ? ನಮಗ್ ಗೊತ್ತಿದ್ಯಾ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ ಅಂದ್ರೆ? ಗೊತ್ತಿಲ್ಲ ನಮ್ಗೆ. ನಮಗೆ ಏನ್ ಬೇಕು? ಪೆನ್ ಬೇಕು, ಓದ್ವಿ, ಒಂದು ವೈಟ್ ಬೋರ್ಡ್ ಮಾರ್ಕರ್ ಕೊಡ್ರಿ ಅಂತ ಹೇಳ್ತೀವಿ, ತಗೊಳ್ಳಿ ಅಂತ ಹೇಳ್ತಾನೆ, 25 rupees ಕೊಡ್ತೀವಿ. ವಿ ಡೋಂಟ್ ನೋ ದಟ್ ವಿ ಆರ್ ಪೇಯಿಂಗ್ ಟ್ಯಾಕ್ಸಸ್. ಅದನ್ನೇ ನಾವು ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಎಕ್ಸೈಸ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ, ಇವೆಲ್ಲ ಸರ್ವಿಸ್ ಟ್ಯಾಕ್ಸಸ್, ಇವೆಲ್ಲ ಎಂತದ್ದು? ಇನ್ಡೈರೆಕ್ಟ್ ಟ್ಯಾಕ್ಸಸ್. ನೋಡಿ, ಮ್ಯಾನುಫ್ಯಾಕ್ಚರರ್ ಇನ್ಕಮ್ ಆನ್ ಮಾಡ್ತಾನೆ. ಹೌದಾ? ಇನ್ಕಮ್ ಯಾರಿಗೆ ಬರ್ತಾ ಇದೆ? ಮ್ಯಾನುಫ್ಯಾಕ್ಚರರ್ಗೆ. ಟ್ಯಾಕ್ಸ್ ಯಾರು ಕಟ್ತಾ ಇದಾರೆ? ಕಸ್ಟಮರ್ ಕಟ್ತಾ ಇದಾರೆ, ಕನ್ಸ್ಯೂಮರ್ ಕಟ್ತಾ ಇದ್ದಾನೆ. ಇದನ್ನೇ ನಾವು ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ವೆನ್ ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್, ವಿ ಕಾಲ್ ಇಟ್ ಆಸ್ ಈಸ್ ಅನ್ ಇನ್ಡೈರೆಕ್ಟ್ ಟ್ಯಾಕ್ಸಸ್. ಎಕ್ಸಾಂಪಲ್ ಫಾರ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಈಸ್ ಸೇಲ್ಸ್ ಟ್ಯಾಕ್ಸ್ ಅಂಡ್ GST. ಇದು 2 marks ಗೆ ಯಾವಾಗ್ಲಾದ್ರೂ ಒಂದ್ 2 ವರ್ಷಕ್ಕೊಮ್ಮೆ ಈ ಕ್ವಶನ್ ರಿಪೀಟ್ ಆಗ್ತಾನೇ ಇರ್ತದೆ. ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ವಾಟ್ ಈಸ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೇಳ್ತಾ ಇರ್ತಾನೆ. ಅರ್ಥ ಆಯ್ತಾ? ಈಗ ಫಸ್ಟ್ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಅಲ್ಲಿ ಕೆಲವು ಏನ್ ಕಾನ್ಸೆಪ್ಟ್ಸ್ ಇದೆ, ಏನದು ಕೆಲವು ಕಾನ್ಸೆಪ್ಟ್ಸ್, ಆ ಕಾನ್ಸೆಪ್ಟ್ಸ್ ನ ನಾವ್ ಯಾವತ್ತು ಏನು ಓದೇ ಇಲ್ಲ, ಎಲ್ಲೂ ಓದೇ ಇರೋದಿಲ್ಲ, ಅಂತ ಪದಗಳೆಲ್ಲ ಇರುತ್ತೆ. ಫಸ್ಟ್ ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್, ಲೆಟ್ ಇಸ್ ನೋ ವಾಟ್ ಆರ್ ದಿ ಸಚ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961. ಕ್ಲಿಯರಾ? ಈಗ ಅದರಲ್ಲಿ ಮೊದಲನೇ, ಹೂ ಈಸ್ ಎ ಪರ್ಸನ್ ಅಂತ ಹೇಳಿ. ಹೂ ಈಸ್ ಎ ಪರ್ಸನ್? ನೋಡಿ, ಇನ್ಕಮ್ ಟ್ಯಾಕ್ಸ್ ಪರ್ಸನ್ ಅಂದ್ರೆ ಯಾರಪ್ಪ? ನೋಡಿ, ಪರ್ಸನ್ ಅಂತ ಹೇಳಿದ್ರೆ ನಾವು ಈವನ್ ಪಾರ್ಟ್ನರ್ಶಿಪ್ ನಲ್ಲೂ ಅರ್ಥ ಮಾಡ್ಕೊಂಡಿದೀವಿ. ಜಾಯಿಂಟ್ ಸ್ಟಾಕ್ ನಲ್ಲೂ, ಕಂಪನಿನಲ್ಲೂ ಪರ್ಸನ್ ಅಂದ್ರೆ ಯಾರು ಅಂತ ಹೇಳಿದೀವಿ. ನೋಡಿ, ಜಾಯಿಂಟ್ ಸ್ಟಾಕ್ ಕಂಪನಿ ಕಲಿಬೇಕಾದ್ರೆ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಪರ್ಸನ್, ಎ ಕಂಪನಿ ಇಸ್ ಎನ್ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ಪರ್ಸನ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಪರ್ಸನ್ ಇನ್ಕ್ಲೂಡ್ಸ್ ಅನ್ ಇಂಡಿವಿಜುವಲ್. ಹೂ ಇಸ್ ಅನ್ ಇಂಡಿವಿಜುವಲ್? ವಿ ಆರ್ ಆಲ್ ಇಂಡಿವಿಜುವಲ್ಸ್, ಕರೆಕ್ಟಾ? ಅನ್ ಅಸೋಸಿಯೇಷನ್ ಆಫ್ ಪರ್ಸನ್, ಎನ್ ಎಚ್ ಯು ಎಫ್ ಅಂತ ಹೇಳ್ತೀವಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಎಚ್ ಯು ಎಫ್ ಅಂದ್ರೆ ಏನು? ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಒಂದು ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆ ಫ್ಯಾಮಿಲಿ ಇರ್ತಕ್ಕಂತ ಒಬ್ಬ ಹೆಡ್ ಆಫ್ ದ ಫ್ಯಾಮಿಲಿ ಏನಾಗಿರ್ತಾನೆ? ಕರ್ತ ಆಗಿರ್ತಾನೆ.
ಅವರ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಎಲ್ಲ ಒಂಥರ ಬ್ಯಾನಿ ಎಂಟ್ರಿ ತರ ಬೇಗ ಎಂಟ್ರಿ ಇರುತ್ತೆ ಹೌದಾ ಆ ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಏನಾಗ್ತಾರೆ ಕೋಪಾರ್ಸನೇರ್ಸ್ ಆಗ್ತಾರೆ ದೇರ್ ಆಲ್ ದ ಮೆಂಬರ್ಸ್ ಆಫ್ ದ ಎಚ್ ಯು ಎಫ್ ಆಗ್ತಾರೆ ಹೌದಾ ಆ ಬಿಸ್ನೆಸ್ ಹೆಸರಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಅವ್ರನ್ನು ಕೂಡ ನಾವೇನಂತ ಹೇಳ್ತೀವಿ ಪರ್ಸನ್ ಅಂತ ಹೇಳ್ತೀವಿ ಆನ್ ಇಂಡಿವಿಜುವಲ್ ಆನ್ ಎಚ್ ಯು ಎಫ್ ಎ ಫರ್ಮ್ ಎ ಪಾರ್ಟ್ನರ್ಶಿಪ್ ಫರ್ಮ್ ನೋಡಿ ಪಾರ್ಟ್ನರ್ಸ್ ಬೇರೆ ಪಾರ್ಟ್ನರ್ಶಿಪ್ ಫರ್ಮ್ ಬೇರೆ ಪಾರ್ಟ್ನರ್ಸ್ ಈಸ್ ಇಂಡಿವಿಜುವಲ್ಸ್ ಬಟ್ ಪಾರ್ಟ್ನರ್ಶಿಪ್ ಫರ್ಮ್ ಕಲೆಕ್ಟಿವ್ಲಿ ಆಸ್ ಎ ಫರ್ಮ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪರ್ಸನ್ ಯಾಕೆ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಕಂಟ್ರೋಲ್ಡ್ ಬೈ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1949 ಕರೆಕ್ಟಾ ಪ್ರತಿಯೊಬ್ಬ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಕೂಡ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಪಾರ್ಟ್ನರ್ಶಿಪ್ ಆಕ್ಟ್ ಹೇಳುತ್ತೆ ಅದಕ್ಕೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಕಾಂಟ್ರಾಕ್ಟ್ ಆಗಿರುತ್ತೆ ಪಾರ್ಟ್ನರ್ಸ್ ನಡುವೆ ಹೌದಾ ಅವ್ರು ಹೇಳಿರ್ತಾರೆ ಪಾರ್ಟ್ನರ್ಸ್ ಬೇರೆ ಪಾರ್ಟ್ನರ್ಶಿಪ್ ಫರ್ಮೇ ಬೇರೆ ಅಂತ ಹೇಳಿರುತ್ತೆ ನೀವು ಪ್ರಾಫಿಟ್ ಬಂದಾಗ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಫರ್ಮ್ ಹೆಸರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಹೊರತು ಪಾರ್ಟ್ನರ್ಸ್ ಹೆಸರಲ್ಲಿ ಕಟ್ಟೋದಿಲ್ಲ ಅದೇ ತರ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಎಕ್ಸ್ ಕಂಪನಿ ವೈ ಕಂಪನಿ ಹೌದಾ ವಿಪ್ರೋ ಕಂಪನಿ ಇನ್ಫೋಸಿಸ್ ಕಂಪನಿ ಹೌದಾ ಎಚ್ ಸಿ ಎಲ್ ಕಂಪನಿ ಎಷ್ಟೊಂದ್ ಇದೆ ಅಲ್ವಾ ಕಂಪನಿಗಳು ಆ ಎಲ್ಲ ಕಂಪನಿಗಳು ಕೂಡ ಪರ್ಸನ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಹಾಗೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ ಎ ಓ ಪಿ ಅಂತ ಹೇಳ್ತೀವಿ ಅರ್ಥ ಆಗ್ತಾ ಇದ್ಯಾ ಎಸ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ ಅಂತ ಹೇಳ್ತೀವಿ ಲೋಕಲ್ ಅಥಾರಿಟಿ ಎ ಲೋಕಲ್ ಅಥಾರಿಟಿ ಅವನ್ನೆಲ್ಲ ಕೂಡ ಸೇರಿಸಿ ನಾವು ಏನಂತ ಹೇಳ್ತೀವಿ ಪರ್ಸನ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನೀವು ಇಷ್ಟೇ ಬರೀಬೇಕಾಗಿರೋದು ಎಕ್ಸಾಮಿನೇಷನ್ ಟೂ ಮಾರ್ಕ್ಸ್ ಗೆ ಪಕ್ಕಾ ಕ್ವಶನ್ ಇದು ಹೂ ಇಸ್ ಎ ಪರ್ಸನ್ ಅಂತ ಕೇಳ್ತೇನೆ ಎ ಪರ್ಸನ್ ಇನ್ಕ್ಲೂಡ್ಸ್ ಅನ್ ಇಂಡಿವಿಜುವಲ್ ಎಚ್ ಯು ಎಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ನಾಲ್ಕಾಯ್ತಾ ಬೇಕಾದ್ರೆ ಸಾಕು ಅಷ್ಟೇ ನಿಲ್ಸ್ಬಿಡೋದು ಬೇಕಾದ್ರೆ ಇನ್ನು ಬರೀಬಹುದು ಏನು ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ ಅಂಡ್ ಏನು ಲೋಕಲ್ ಅಥಾರಿಟಿ ಬರೋದ್ರೆ ಸಾಕು ಆರು ಬರೇಕಾಗಲ್ಲ ನಿಮ್ಗೆ ವೆರಿ ಗುಡ್ ನೆಕ್ಸ್ಟ್ ಹೂ ಇಸ್ ಎ ಪರ್ಸನ್ ಆಯ್ತು ಕರೆಕ್ಟಾ ನೆಕ್ಸ್ಟ್ ಈಸ್ ಹೂ ಈಸ್ ಅನ್ ಅಸೆಸ್ಸಿ ಹೂ ಈಸ್ ಅನ್ ಅಸೆಸ್ಸಿ ನೋಡಿ ಈ ವರ್ಡ್ ಕೇಳಿದ್ರ ನೀವು ಕೇಳಿದ್ರ ಕೇಳಿದ್ರಿ ಇವತ್ತು ಕೇಳಿದ್ರೆ ಅಂದ್ರೆ ನಾನು ಹೇಳದ್ಮೇಲೆ ಕೇಳಿದ್ರಿ ಇರ್ಲಿ ಪರವಾಗಿಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲಿ ಕೇಳಿರ್ತೀರ ಹೂ ಈಸ್ ಅನ್ ಅಸೆಸ್ಸಿ ಅಂದ್ರೆ ಯಾರು ಸಿ ಅಸೆಸ್ಸಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಪ್ರಕಾರ ಅಸೆಸ್ಸಿ ಈಸ್ ಎ ಪರ್ಸನ್ ಅಸೆಸ್ಸಿ ಈಸ್ ಎ ಪರ್ಸನ್ ಅದು ಇಂಡಿವಿಜುವಲ್ ಆಗಿರ್ಬೋದು ಎಚ್ ಯು ಎಫ್ ಆಗಿರ್ಬೋದು ಫರ್ಮ್ ಆಗಿರ್ಬೋದು ಕಂಪನಿ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಆನ್ ಅಸೆಸ್ಸಿ ಈಸ್ ಎ ಪರ್ಸನ್ ಹೂ ಈಸ್ ಲೈಬಲ್ ಟು ಪೇ ಎನಿ ಟ್ಯಾಕ್ಸ್ ಆರ್ ಎನಿ ಅದರ್ ಸಮ್ ಆಫ್ ಮನಿ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಓಕೆನಾ ಯಾವ ಪರ್ಸನ್ ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಅನ್ನ ಕೊಟ್ಟಿದ್ದು ಅಥವಾ ಕೊಡಬೇಕಾಗಿದ್ರೆ ಅಥವಾ ಟ್ಯಾಕ್ಸ್ ಅಲ್ದಾಗೆ ಬೇರೆ ತರದ ದುಡ್ಡೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಗೆ ಕೊಡಬೇಕಾಗಿದ್ರೆ ಅಂತವ್ರನ್ನ ನಾವೇನಂತ ಹೇಳ್ತೀವಿ ಅಸೆಸ್ಸಿ ಅಂತ ಕರಿತೀವಿ ಸಿ ಐ ಆಮ್ ಅನ್ ಅಸೆಸ್ಸಿ ಬಿಕಾಸ್ ಐ ಆಮ್ ಫೈಲಿಂಗ್ ಮೈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಓಕೆನಾ ಐ ಆಮ್ ಪೇಯಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಟ್ಯಾಕ್ಸಸ್ ಟು ದ ಗವರ್ನಮೆಂಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಐ ಆಮ್ ಕಾಲ್ಡ್ ಎಸ್ ಎನ್ ಅಸೆಸ್ಸಿ ಬಟ್ ಆರ್ ಯು ಎನ್ ಅಸೆಸ್ಸಿ ನೋ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಇನ್ಕಮ್ ಅಂಡ್ ಯು ಆರ್ ನಾಟ್ ಲೈಬಲ್ ಟು ಪೇ ಎನಿ ಟ್ಯಾಕ್ಸ್ ಯು ನೀಡ್ ನಾಟ್ ಟು ಪೇ ಎನಿ ಟ್ಯಾಕ್ಸ್ ಯು ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಇನ್ಕಮ್ ಕರೆಕ್ಟಾ ನಿಮ್ಗೆ ಯಾವುದೇ ಇನ್ಕಮ್ ಇಲ್ಲ ನೀವು ಇನ್ನು ಅಸೆಸ್ಸಿ ಆಗಿಲ್ಲ ಬಟ್ ಯು ಆರ್ ಎ ಪರ್ಸನ್ ಬಟ್ ಯು ಆರ್ ನಾಟ್ ಎನ್ ಅಸೆಸ್ಸಿ ಅರ್ಥ ಆಗ್ತಿದ್ಯಾ ಸರ್ ನೀವೇನೋ ಹೇಳಿದ್ರೆ ಯಾವ್ದಾದ್ರೂ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ರೂಪದಲ್ಲಿ ಏನಾದ್ರೂ ಕಟ್ಟಂಗಿದ್ರೆ ಅವ್ನ ಅಸೆಸ್ಸಿ ಅಂತ ಹೇಳ್ತೀವಿ ಎನಿ ಅದರ್ ಸಮ್ ಆಫ್ ಮನಿ ಅಂದ್ರೆ ಏನು ಎನಿ ಅದರ್ ಸಮ್ ಆಫ್ ಮನಿ ಸಪೋಸ್ ನಾನೇನಾದ್ರೂ ಫೈನ್ ಕಟ್ತಾ ಇತ್ತು ಪೆನಾಲ್ಟಿ ಕಟ್ತಾ ಇದ್ರೆ ಓಕೆನಾ ಫೈನ್ ಯಾವಾಗ ಕಟ್ತೀನಿ ಪೆನಾಲ್ಟಿ ಯಾವಾಗ ಕಟ್ತೀನಿ ನಾನು ಸರಿಯಾಗಿರ್ತಕ್ಕಂತ ಟೈಮಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟದೇ ಇದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿರ್ತಕ್ಕಂತ ರೂಲ್ಸ್ ಪ್ರಕಾರ ನಾನು ನಡ್ಕೊಂಡಿಲ್ಲ ಅಂದ್ರೆ ಆವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನನಗೇನ್ ಹಾಕುತ್ತೆ ಫೈನ್ ಆಗುತ್ತೆ ಪೆನಾಲ್ಟಿ ಹಾಕುತ್ತೆ ಹೌದಾ ಇಲ್ವೋ ಆವಾಗ್ಲೂ ಕೂಡ ನಾನು ಏನಾಗ್ತೀನಿ ಅಸಸ್ಯ ಆಗ್ತೀನಿ
ಹಾಗಾದ್ರೆ ಒನ್ ಲೈನ್ ಅನ್ನು ಹೇಳಬೇಕು, ಒಂದೇ ಲೈನ್ ಅನ್ನು ಹೇಳಬೇಕು. An assessee, a person who is liable to pay tax or any other sum of money is called as assessee. ಯಾರು ಕೊಡ್ಬೇಕು? ಇನ್ಕಮ್ ಟ್ಯಾಕ್ಸ್ ಹಾಕಿ ಕಟ್ಟಬೇಕು. ಅರ್ಥ ಆಗಿಲ್ವಾ ನಿಮ್ಗೆ? ನೋಡಿ, assessee ಎರಡು ತರ assessee ಬರ್ತಾರೆ. ಸ್ವಲ್ಪ ನಾವು ಒಂದೊಂದೇ ತಿಳ್ಕೊಳ್ತಾ ಇದ್ರೆ ಈಸಿ ಆಗ್ತಾ ಇರ್ತದೆ ನಮ್ಗೆ. assessee ಇಸ್ ಎ ಟೂ ಟೈಪ್ಸ್ ಆಫ್ assessee. ಒನ್ ಈಸ್ assessee ಇನ್ ಡಿಫಾಲ್ಟ್. ಯಾರು? assessee ಇನ್ ಡಿಫಾಲ್ಟ್. ಓಕೆನಾ? ಇನ್ನೊಬ್ಬರನ್ನ ಡೀಮ್ಡ್ assessee ಅಂತ ಹೇಳ್ತೀವಿ. ಸರ್, assessee, assessee ಇನ್ ಡಿಫಾಲ್ಟ್, ಡೀಮ್ಡ್ assessee, ಮೂರರಲ್ಲಿ ಒಂದು ಕ್ವಶನ್ ಇಲ್ಲದ ಹಾಗೆ ಯಾವುದೇ ಕ್ವಶನ್ ಪೇಪರ್ ಇರಲ್ಲ. ಮೂರಲ್ಲಿ ಒಂದು ಪಕ್ಕ ಇರುತ್ತೆ, ಪ್ರತಿ ವರ್ಷನೂ ಇರುತ್ತೆ. ಇಲ್ಲ ಅಂದ್ರೆ ಆ ವರ್ಷ ಯಾರ ಪಾಪ ಬ್ಯಾಡ್ ಲಕ್ ಅಷ್ಟೇ. ಬಟ್ ಔಟ್ ಆಫ್ 10 ಇಯರ್ಸ್ ಯು ಕ್ಯಾನ್ ಫೈಂಡ್ ಅಟ್ ಲೀಸ್ಟ್ 8 ಇಯರ್ಸ್. ಸೊ 80% ಚಾನ್ಸಸ್, ಪ್ರಾಬಬಿಲಿಟಿ ಆಫ್ ಕಮಿಂಗ್ ಟು ದ ಎಕ್ಸಾಮಿನೇಷನ್. assessee ಅಂದ್ರೆ ಯಾರು ಅಂತ ಗೊತ್ತಾಯ್ತು. ಹೂ ಪೇ ಟ್ಯಾಕ್ಸಸ್ ಆರ್ ಎನಿ ಅದರ್ ಸಮ್ ಆಫ್ ಮನಿ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ಎ ಡೀಮ್ಡ್ assessee. ಎ ಡೀಮ್ಡ್ assessee ಇಸ್ ಎ ಪರ್ಸನ್ ಹೂ ಪೇ ಟ್ಯಾಕ್ಸಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್. ಸಿ ದ ರೀಸನ್, ಯು ಪೇ ಟ್ಯಾಕ್ಸಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್. ಸರ್, ಹೌ ಇಟ್ ಇಸ್ ಪಾಸಿಬಲ್? ಸರ್, ಹೆಂಗ್ ಸರ್ ಸಾಧ್ಯ ಆಗುತ್ತೆ? ನನ್ನ ಇನ್ಕಮ್ ಮೇಲೆ ಕ್ಯಾನ್ ಐ ಆಸ್ಕ್ ರಂಜಿತ್ ಟು ಪೇ ಟ್ಯಾಕ್ಸ್? ಕ್ಯಾನ್ ಐ ಆಸ್ಕ್ ಜಗದೀಶ್ ಟು ಪೇ ಟ್ಯಾಕ್ಸ್? ಅಷ್ಟೇ, ಅವ್ರು ಇಲ್ಲಿ ಇಬ್ರು ಬಂದು ಕಪಾಳಕ್ಕೆ ಬರ್ಸ್ಬಿಡ್ತಾರೆ ಅಷ್ಟೇ. ಏನ್ ಸರ್ ನೀವು ಎಂಜಾಯ್ ಮಾಡೋದು ಇನ್ಕಮ್ ನ, ನಾವು ಟ್ಯಾಕ್ಸ್ ಕಟ್ಬೇಕಾ ಅಂತ ಹೇಳ್ತಾರೆ. ಈ ಸಪೋಸ್ ಅದೇ ಜಗದೀಶ್, ಅದೇ ರಂಜಿತ್, ಇಬ್ರು ನನಗೆ ಮೈನರ್ ಮಕ್ಕಳು ಅಂತ ಇಟ್ಕೊಳ್ಳಿ. ನನ್ನ ಮಗ ಜಗದೀಶ್ ನನ್ನ ದೊಡ್ಡ ಮಗ, ರಂಜಿತ್ ನನ್ನ ಚಿಕ್ಕ ಮಗ, ಇಬ್ರು ಪಾಪ ಇನ್ನು ಮೈನರ್ಸ್. ಮೈನರ್ಸ್ ಅಂದ್ರೆ ಯಾರು? ಇನ್ನು 18 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ. ಓಕೆನಾ? ಬಟ್ ಯಾವ್ದೋ ಒಂದು ಸೋರ್ಸ್ ಆಫ್ ಇನ್ಕಮ್ ಇದೆ. ನಮ್ ತಾತ ನನ್ನ ಮೇಲೆ ನಂಬಿಕೆ ಇಡ್ದಾಗ ಇವ್ರಿಬ್ಬರ ಮೇಲೂ ಪ್ರಾಪರ್ಟಿ ಇಟ್ಬಿಟ್ಟು ಅಂತ ಇಟ್ಕೋಣ. ಆ ಪ್ರಾಪರ್ಟಿಯಿಂದ ರೆಂಟಲ್ ಇನ್ಕಮ್ ಬರ್ತಾ ಇದೆ ಇಬ್ಬರಿಗೂ, ಒಂದು ಸ್ವಲ್ಪ ಸ್ವಲ್ಪ ಒಂದು 20-20 ಲಕ್ಷ ಬರ್ತಾ ಇದೆ ಅಂತ ಇಟ್ಕೋಣ. ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋ ಹಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನ ಗವರ್ಮೆಂಟ್ ಗೆ ಅವ್ರ ಹೆಸರು ಕಟ್ಟೋ ಹಾಗಿಲ್ಲ. ಯಾಕೆ? ಇವರಿಬ್ರು ಮೈನರ್ಸು. ಹಾಗಾದ್ರೆ ನಾನೇ ಯಾರು? ಅವ್ರ ಫಾದರು. ಗವರ್ಮೆಂಟ್ ಹೇಳುತ್ತೆ, ಏನಪ್ಪ ನಿಮ್ಮಿಬ್ರು ಮಕ್ಕಳು ಮೈನರ್ಗಳು, ಇನ್ಕಮ್ ಇದೆ ಅವ್ರಿಗೆ. ಹೌದಾ ಸ್ವಾಮಿ, ಆಯ್ತು, ಅವ್ರ ಪರವಾಗಿ ನಾನ್ ಕಟ್ತೀನಿ ಟ್ಯಾಕ್ಸ್. ಇನ್ಕಮ್ ಅವ್ರದ್ದು, ಆದ್ರೆ ಟ್ಯಾಕ್ಸ್ ಯಾರು ಕಟ್ತಾ ಇದಾರೆ? ನಾನ್ ಕಟ್ತಾ ಇದೀನಿ. ಆಗ ನನ್ನನ್ನ ಏನಂತ ಹೇಳ್ತಾರೆ? ಡೀಮ್ಡ್ assessee ಅಂತ ಹೇಳ್ತಾರೆ. ವಾಟ್ ಮೈ ಪಾಯಿಂಟ್ ನೌ? ಎ ಡೀಮ್ಡ್ assessee ಇಸ್ ಎ ಪರ್ಸನ್ ಹು ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್. ಕ್ಲಿಯರ್? ಹೂ ಈಸ್ ಎನ್ assessee ಇನ್ ಡಿಫಾಲ್ಟ್? ನೋಡಿ, ಡಿಫಾಲ್ಟರ್ ಅಂತ ಹೇಳ್ತೀವಿ. ಡಿಫಾಲ್ಟರ್ ಅಂದ್ರೆ ಏನು? ನಿಮ್ ಕಾಲೇಜಲ್ಲಿ ನೋಡ್ತಾ ಇರ್ತೀರಾ, ಇವರು ನಿಮ್ ಕ್ಲಾಸ್ ಟೀಚರ್ ಅಥವಾ ಯಾರೋ ಬಂದ್ಬಿಟ್ಟು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು, ಎಕ್ಸ್ ವೈ ಝೆಡ್ ಡಿಫಾಲ್ಟರ್ ಇನ್ ಪೇಯಿಂಗ್ ದಟ್ ಏನೋ ಕಾಲೇಜ್ ಫೀ ಅಂತ ಹೇಳ್ತಾರೆ. ಅಂದ್ರೆ ಕಟ್ಟಿಲ್ಲ ನೀನು ಅಂತೇಳಿ, ನೋಡು ನಾಳೆವರೆಗೂ ಕಟ್ಟಲಿಲ್ಲ ಅಂದ್ರೆ ಫೈನ್ ಆಗ್ತೀನಿ ಅಂತ ಹೇಳ್ತಾರೆ. ಕರೆಕ್ಟಾ? ಇಲ್ಲೂ ಅಷ್ಟೇ. assessee ಇನ್ ಡಿಫಾಲ್ಟ್ ಇಸ್ ಎ ಪರ್ಸನ್ ಹೂ ಫೇಲ್ಸ್ ಟು ಫುಲ್ಫಿಲ್ ದಿ ಆಬ್ಲಿಗೇಷನ್ಸ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಯಾವ್ದಾದ್ರೂ ಇನ್ಕಮ್ ಟ್ಯಾಕ್ಸ್ ಹೇಳಿರ್ತಕ್ಕಂತಹ ಒಂದು ರೂಲ್ಸ್ ಅನ್ನ, ಪ್ರಾವಿಷನ್ ಅನ್ನ ಓಕೆನಾ ಫಾಲೋ ಮಾಡಿದಾಗೆ ಏನಾದರೂ ತಪ್ಪು ಮಾಡಿದ್ರೆ ಅಂತವ್ರನ್ನ ನಾವು assessee ಇನ್ ಡಿಫಾಲ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಅನ್ assessee ಇನ್ ಡಿಫಾಲ್ಟ್ ಇಸ್ ಎ ಪರ್ಸನ್ ಹೂ ಫೇಲ್ಸ್ ಟು ಏನೋ ಫುಲ್ಫಿಲ್ ದಿ ಆಬ್ಲಿಗೇಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. Deemed assessee is a person who pay taxes on the income of the other. Who pay the income tax on the other income, other's income. Assessee in default is a person who fails to fulfill, the rules and regulations of the income tax act. ಅಷ್ಟು ಬರೋದ್ರು ಸಾಕು, ಸಿಂಪಲ್ ಆಗಿ ಅರ್ಥ ಆಗುವಂತದ್ದು ಟಾಪಿಕ್ ಅದು. ಕ್ಲಿಯರ್ ಆಯ್ತಾ? ಸೊ ಹಾಗಾದ್ರೆ ಹೂ ಈಸ್ ಎ ಪರ್ಸನ್, who is an assessee? Assessee are two types, we understood. Now let us go to the another topic today. What is that another topic? Is what is an income? See income na income tax act of 1961 clear aagi helibidide intintadu income anta helutte.
ಒಬ್ಬ ಇಂಡಿವಿಜುವಲ್ಗೆ ನನಗೆ ನಿಮಗೆ ಇಂಡಿವಿಜುವಲ್ಸ್ಗೆ ಏನ್ ಇನ್ಕಮ್ ಇರ್ಬೋದು? ಸರ್ವಿಸ್ಗೆ ಹೋದ್ರೆ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿನ ಇನ್ಕಮ್ ಅಂತ ಹೇಳ್ತೀವಿ. ಪ್ರಾಪರ್ಟೀಸ್ ಇದ್ದು ಅದನ್ನ ಲೆಟ್ ಔಟ್ ಮಾಡಿದ್ದು ಬಾಡಿಗೆ ಕೊಟ್ಟಿದ್ದು ಬಾಡಿಗೆ ಇನ್ಕಮ್ ಅಂದ್ರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ ಕರಿತೀವಿ. ಬಿಸ್ನೆಸ್ ಪ್ರೊಫೆಷನ್ ಅನ್ನು ನಡೆಸ್ತಾ ಇದ್ರೆ ಆ ಬಿಸ್ನೆಸ್ ನಲ್ಲಿ ಬರ್ತಕ್ಕಂತಹ ಅಥವಾ ಪ್ರೊಫೆಷನ್ ಅಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ಸ್ ನ ಗೇನ್ಸ್ ನ ನಾನು ಇನ್ಕಮ್ ಅಂತ ಕರಿತೀನಿ. ಹೌದಾ? ಯಾವ್ದಾದ್ರು ಒಂದು ಅಸೆಟ್ ಇತ್ತು ನನ್ನ ಹತ್ರ, ಓಕೆನಾ, ಗೋಲ್ಡ್ ಇತ್ತು, ಒಂದ್ ಲ್ಯಾಂಡ್ ಇತ್ತು, ಒಂದ್ ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ನ ಗೋಲ್ಡ್ ಅನ್ನ ನಾನು ಪರ್ಚೇಸ್ ಮಾಡಿರೋ ಬೆಲೆಗಿಂತಲೂ ಜಾಸ್ತಿ ಬೆಲೆಗೆ ಮಾರಿದ್ದೀನಿ, ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ಓಕೆನಾ, ಏನಂತ ಹೇಳ್ತೀವಿ? ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ಈ ತರದ್ದು ಏನಾದ್ರು ಇನ್ಕಮ್ ಇದ್ರೆ ಅದನ್ನು ಏನಂತ ಹೇಳ್ತೀನಿ? ಇನ್ಕಮ್ ಅಂತ ಹೇಳ್ತೀನಿ. ಇದು ಬಿಟ್ಟು ಬೇರೆ ಯಾವುದೇ ತರದ ಇನ್ಕಮ್, ಯಾವುದೇ ತರದ ಇನ್ಕಮ್ ಅಂದ್ರೆ ಏನು, ಈ ನಾಲ್ಕು ಬಿಟ್ಟು, ಸ್ಯಾಲರಿ ಅಲ್ವಾ, ಹೌಸ್ ಪ್ರಾಪರ್ಟಿ ಅಲ್ವಾ, ಬಿಸ್ನೆಸ್ ಪ್ರೊಫೆಷನ್ ಅಲ್ವಾ, ಕ್ಯಾಪಿಟಲ್ ಗೇನ್ಸ್ ಅಲ್ವಾ, ಉಳಿದಿದ್ದು ಯಾವ್ದು ಇದು ಇನ್ಕಮ್, ಅದೆಲ್ಲ ತಗೊಂಡ್ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕು ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಕೌಶಿಕ್ ಮನಿ ಲೆಂಡರ್, ಸಾಲ ಕೊಡೋನು, ಎಲ್ರಿಗೂ ಸಾಲ ಕೊಡ್ತಾವನೆ, ಸಾಲಕ್ಕೇನ್ ಬರುತ್ತೆ? ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಎಲ್ಲಿ ಚಾರ್ಜ್ ಮಾಡ್ತೀಯ? ಸ್ಯಾಲರಿ ಇನ್ಕಮ್ ಅಲ್ಲಿ ಮಾಡ್ತೀಯಾ? ಹೌಸ್ ಪ್ರಾಪರ್ಟಿ ಅಲ್ಲಿ ಮಾಡ್ತೀಯಾ? ಬಿಸ್ನೆಸ್ ಅಲ್ಲಿ ಮಾಡ್ತೀಯಾ? ಪ್ರೊಫೆಷನ್ ಅಲ್ಲಿ ಮಾಡ್ತೀಯಾ? ಇಲ್ಲ, ಎಲ್ಲಿ ಮಾಡ್ತೀಯಾ? ಹಾಗಾದ್ರೆ ಯು ವಿಲ್ ಚಾರ್ಜ್ ಅಂಡ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಹೌದಾ? ಅದೇ ತರ ಜಗದೀಶ್ ಏನ್ ಮಾಡ್ದ, ಗೋವಾಗ ಹೋಗಿದ್ದ, ಅಲ್ಲಿ ಏನೋ ಕೆಸಿನೋನಲ್ಲಿ ಅಂದರ್ ಬಾಹರ್ ಆಡ್ದ, ಒಂದ್ 10 ಲಕ್ಷ ರೂಪಾಯಿ ಜಾಕ್ಪಾಟ್ ಬಂದ್ಬಿಡ್ತು ಅವನಿಗೆ. ಹೌದಾ? ಇನ್ಕಮ್ ಬಂದಿದೆ. ಈ 4 ಗೇಟ್ ಆಫ್ ಇನ್ಕಮ್ ಅದು ಅಲ್ಲ, ಹಾಗಾದ್ರೆ ಯಾವ್ದು? ಅದರ್ ಸೋರ್ಸಸ್. ಅದನ್ನು ಕೂಡ ನಾವು ಇನ್ಕಮ್ ಅಂತ ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ. ಈ ತರ ಟೋಟಲ್ ಇನ್ಕಮ್ ಅನ್ನ ಈ 5 ಹೆಡ್ಸ್ ಆಫ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಒಂದು ಸ್ಯಾಲರಿ ಇನ್ಕಮ್, ಇನ್ನೊಂದು ಹೌಸ್ ಪ್ರಾಪರ್ಟಿ ಇನ್ಕಮ್, ಇನ್ನೊಂದು ಬಿಸ್ನೆಸ್ ಪ್ರೊಫೆಷನ್, ಇನ್ನೊಂದು ಕ್ಯಾಪಿಟಲ್ ಗೇನ್ಸ್, ಐದನೇದು ಅದರ್ ಸೋರ್ಸಸ್ ಇನ್ಕಮ್ ಅಂತ ಹೇಳ್ತೀವಿ. ಇಷ್ಟು ನಾವು ಸೇರಿಸಿದ್ರೆ ಬರ್ತಕ್ಕಂಥದ್ದನ್ನ ನಾವೇನಂತ ಹೇಳ್ತೀವಿ? ಇನ್ಕಮ್ ಅಂತ ಕರಿತೀವಿ. ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್ ಆರ್ ನೋ? ಎಸ್. ನೌ ಲೆಟ್ ಅಸ್ ಗೋ ವಿತ್ ಅನದರ್ ಒನ್. ವಾಟ್ ಈಸ್ ಅಸೆಸ್ಮೆಂಟ್ ಇಯರ್? ಏನಿದು ಅಸೆಸ್ಮೆಂಟ್ ಇಯರ್? ಸಿ, ಅಸೆಸ್ಮೆಂಟ್ ಇಯರ್ ಅಂತ ಹೇಳಿದ್ರೆ, ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಯೂಶುವಲ್ ಆಗಿ 6 ತಿಂಗಳಿಗೊಮ್ಮೆ ನಿಮ್ಗೂ ಅಸೆಸ್ಮೆಂಟ್ ಆಗ್ತಾ ಇರುತ್ತೆ. ಅಸೆಸ್ಮೆಂಟ್ ಅಂದ್ರೆ ಏನು? ಪರ್ಫಾರ್ಮೆನ್ಸ್ ಎವಾಲ್ಯೂಯೇಷನ್, ಅದನ್ನ ಎಕ್ಸಾಮ್ ಅಂತ ಹೇಳ್ತೀವಿ. ಹೌದಾ? ನೀವು ತಿಂಗಳ ಬಿಗಿನಿಂಗ್ ಇಂದ 6 ತಿಂಗಳ ಕೊನೆವರೆಗೂ ಓದಿರೋದನ್ನ 3 ಅವರ್, ಹೌದಾ, 3 ಅವರ್ಸ್ ಹೋಗಿ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಗೆ ಬರೆದ್ರೆ ಆ ಬರ್ದಿರೋದನ್ನ ನಾವೆಲ್ಲ ಎವಾಲ್ಯೂಯೇಟ್ ಮಾಡಿ, ಅಸೆಸ್ ಮಾಡಿ, ನಾವು ಕ್ಲಿಯರ್ ಆಗಿ ಅಸೆಸ್ಮೆಂಟ್ ಮಾಡಿ, ನಿನ್ಗೆ ಇಷ್ಟ ಬಂದಿದ್ಯಾ ಮಾರ್ಕ್ಸ್, ನಿನ್ಗೆ ಇಷ್ಟ ಬಂದಿದ್ಯಾ, ನೀನ್ ಪಾಸ್ ಆಗಿದ್ಯಾ, ನೀನ್ ಫೇಲ್ ಆಗಿದ್ಯಾ, ಫಸ್ಟ್ ಕ್ಲಾಸ್ ಬಂದಿದ್ಯಾ, ಡಿಸ್ಟಿಂಕ್ಷನ್ ಬಂದಿದ್ಯಾ, ರ್ಯಾಂಕ್ ಬಂದಿದ್ಯಾ, ಓಪ್ಲೆಸ್ ಆಗಿದ್ಯಾ ಅಂತ ಹೇಳೋದಕ್ಕೆ ಆಗುತ್ತೆ. ಹೌದಾ ಇಲ್ವೋ? ಅದನ್ನೇ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ದಿಸ್ ಅಸೆಸ್ಮೆಂಟ್ ಇಯರ್? ಈಸ್ ಅನ್ ಇಯರ್ ಅಂಡ್ ಇಯರ್ ಇನ್ ವಿಚ್ ಜನರಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸಸ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸಸ್ ಆನ್ ದ ಇನ್ಕಮ್ ಅರ್ನ್ ಇನ್ ದ ಪ್ರೀವಿಯಸ್ ಇಯರ್. ಆನ್ ದ ಇನ್ಕಮ್ ಅರ್ನ್ ಇನ್ ದ ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರತಕ್ಕಂತ ಇನ್ಕಮ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋ ವರ್ಷವನ್ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ದೆನ್ ವಾಟ್ ಈಸ್ ಅಸೆಸ್ಮೆಂಟ್ ಇಯರ್ ಇನ್ ಅ ಪ್ರಾಪರ್ ಡೆಫಿನೇಷನ್? ಅದು ಇದು ಇಷ್ಟೊತ್ತು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗೋ ದೃಷ್ಟಿಗೆ ಹೇಳಿ. ಈಗ ಬುಕ್ ಡೆಫಿನೇಷನ್ ಬೇಕು, ಎಕ್ಸಾಮ್ ಅಲ್ಲಿ ಬರೆಯೋ ಅಂತ ಒಂದು ಕೊಡಿ ಸರ್ ಡೆಫಿನೇಷನ್ ಅಂದ್ರೆ, ಅಸೆಸ್ಮೆಂಟ್ ಇಯರ್ ಈಸ್ ಎ ಪೀರಿಯಡ್ ಆಫ್ 12 ಮಂತ್ಸ್. ಇಟ್ ಈಸ್ ಎ ಪೀರಿಯಡ್ ಆಫ್ ಹೌ ಮೆನಿ ಮಂತ್ಸ್? 12 ಮಂತ್ಸ್. ಕಮೆನ್ಸಸ್ ಫ್ರಮ್ 1st April ಆಫ್ ದ ಲಾಸ್ಟ್ ಇಯರ್, 1st April ಆಫ್ ದ ಕರೆಂಟ್ ಇಯರ್, ಐ ಆಮ್ ಸಾರಿ, 1st April ಆಫ್ ದ ಕರೆಂಟ್ ಇಯರ್ ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ಇನ್ನೊಂದ್ಸರಿ ಹೇಳ, ಎ ಪೀರಿಯಡ್ ಆಫ್ 12 ಮಂತ್ಸ್. ಅಸೆಸ್ಮೆಂಟ್ ಇಯರ್ ಇಸ್ ಎ ಪೀರಿಯಡ್ ಆಫ್ 12 ಮಂತ್ಸ್. ಕಮೆನ್ಸಸ್ ಫ್ರಮ್ 1st April ಆಫ್ ಕರೆಂಟ್ ಇಯರ್ ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ಹಾಗಾದ್ರೆ ನಮ್ಮ ಕರೆಂಟ್ ಅಸೆಸ್ಮೆಂಟ್ ಇಯರ್ ಯಾವ್ದಾಗಿರುತ್ತೆ? 2022 31st March 2021. ಕರೆಕ್ಟಾ? ನಾವು ಕರೆಂಟ್ ಇಯರ್ ಯಾವ್ದು? 2020.
ಕರೆಕ್ಟಾ ನೋಡಿ ನಮ್ ಬದುಕುಗಳ ಜೊತೆ ಈ 2020 ಇಯರ್ ಆಟ ಆಡ್ಬಿಡ್ತು 2020 ಆಡ್ಬಿಡ್ತು ನಮ್ಗೆ ಕರೆಕ್ಟಾ ಹಾಗಾದ್ರೆ ಫಸ್ಟ್ ಏಪ್ರಿಲ್ 2020 ಇಸ್ ದ ಕರೆಂಟ್ ಇಯರ್ ಎಂಡ್ಸ್ ವೇ ಎಂಡ್ ಆಗೋದು ಯಾವತ್ತು 31st March 2021 ಇದನ್ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರೀತೀವಿ ಅರ್ಥ ಆಯ್ತಾ ನೀವು ಎರಡು ಲೈನ್ ನಾಪ್ ಇಟ್ಕೊಳ್ಳಿ ಎಷ್ಟು ಲೈನ್ ಸರ್ ಇಟ್ ಈಸ್ ಎ ಪೀರಿಯಡ್ ಆಫ್ 12 months ಕಮೆನ್ಸಸ್ ಫ್ರಮ್ ಫಸ್ಟ್ ಏಪ್ರಿಲ್ ಆಫ್ ಕರೆಂಟ್ ಇಯರ್ ends with 31st March of next year and the current current previous year assessment year current assessment year is 1/4/2020 to 31st March 2021 you will get 2 marks completely okay na iga let us understand what is previous year what is previous year ಸರ್ ಪ್ರೀವಿಯಸ್ ಇಯರ್ ಅಂದ್ರೆ ಏನು ಪ್ರೀವಿಯಸ್ ಇಯರ್ ಈಸ್ ನಥಿಂಗ್ ಬಟ್ ಜಸ್ಟ್ ಪ್ರಿಸೀಡಿಂಗ್ ಟು ದ ಅಸೆಸ್ಮೆಂಟ್ ಇಯರ್ ಪ್ರಿಸೀಡಿಂಗ್ ಟು ದ ಅಸೆಸ್ಮೆಂಟ್ ಅಂದ್ರೆ ಅಸೆಸ್ಮೆಂಟ್ ಇಯರ್ ನ ಇಮಿಡಿಯೇಟ್ ಆಗಿರ್ತಕ್ಕಂಥ ಹಿಂದಿನ ವರ್ಷವನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ ಸಿ ಪ್ರೀವಿಯಸ್ ಇಯರ್ ನ ಇನ್ನೂ ಒಂದು ಹೆಸರು ಕರಿತೀವಿ ವಿನಾಯ್ ಪ್ರೀವಿಯಸ್ ಇಯರ್ ನ ಇನ್ನೊಂದು ಹೆಸರು ಕರಿತೀವಿ ಏನದು ಇನ್ಕಮ್ ಜನರೇಟೆಡ್ ಇಯರ್ ಅಂತ ಹೇಳ್ತೀವಿ ಇನ್ಕಮ್ ಜನರೇಟೆಡ್ ಇಯರ್ ಯಾವ ಇಯರ್ ಅಲ್ಲಿ ಇನ್ಕಮ್ ನ ಜನರೇಟ್ ಮಾಡಿದ್ದೀರಾ ಅಂತ ಇಯರ್ ನ ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ ಈವನ್ ದಿಸ್ ಈಸ್ ಆಲ್ಸೋ ಎ ಪೀರಿಯಡ್ ಆಫ್ ಹೌ ಮೆನಿ ಮಂತ್ಸ್ 12 months ಇಟ್ ಈಸ್ ಆಲ್ಸೋ ಎ ಪೀರಿಯಡ್ ಆಫ್ 12 months ಕಮೆನ್ಸಿಸ್ ಫ್ರಮ್ ಫಸ್ಟ್ ಏಪ್ರಿಲ್ ಆಫ್ ಲಾಸ್ಟ್ ಇಯರ್ ವಾಟ್ ಈಸ್ ದ ಲಾಸ್ಟ್ ಇಯರ್ 1/4/2019 ಕರೆಕ್ಟಾ ends with 31st March of current year ends with 31st March of current year andre April 2019 inda 31st March 2020 varugu nee earn madiruvanta income mele tax anu yav varsha calculate martivi assessment year alli calculate martivi artha aagtidya all of you got it so this is assessment year previous year ಇನ್ಕಮ್ ಹೂ ಇಸ್ ಅನ್ ಅಸೆಸಿ ಹೂ ಇಸ್ ಎ ಪರ್ಸನ್ ಓಕೆನಾ ನೋಡಿ ಈ 5 points ಅಲ್ಲಿ ಎಕ್ಸಾಮಿನೇಷನ್ ಗೆ ಪಕ್ಕ ಯಾವ್ದಾದ್ರು 2 questions ನಿಮಗೆ ಗ್ಯಾರಂಟಿ ಬರೋ ಅಂತ ಪಕ್ಕ ಬರುವಂತ ಕ್ವಶನ್ ಓಕೆನಾ